ಇವತ್ತಿನ ದಿನ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಾನು ಒಬ್ಬಳೇ ಇಲ್ಲ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಹೆಮ್ಮೆ ಪಡಬೇಕಾದಂತ ಗರ್ವ ಪಡಬೇಕಾದಂಥ ಸಂತೋಷ ಪಡಬೇಕಾದಂಥ ಒಂದು ಸುಸಂದರ್ಭ ಯಾಕೆ ಅಂತ ಹೇಳಿದ್ರೆ ಒಡಿಶಾದ ಪರಿಶಿಷ್ಟ ಪಂಗಡದ ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿದಂತಹ ದ್ರೌಪದಿ ಮುರ್ಮ ಅವ್ರನ್ನ ಇವತ್ತು ಭಾರತ ದೇಶದ ಅತ್ಯಂತ ಪ್ರಮುಖವಾದ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಸಾಂವಿಧಾನಿಕ ಹುದ್ದೆಗೆ ಆಯ್ಕೆ ಮಾಡಿರುವಂಥದ್ದು ಭಾರತದ ರಾಷ್ಟ್ರಪತಿಯನ್ನಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಇವತ್ತು ತುಂಬಾ ಖುಷಿಯನ್ನ ಕೊಡುತ್ತೆ ಅರೇ ನನಗೆ ತುಂಬಾ ಒಂಥರ ಆಶ್ಚರ್ಯ ಅನ್ಸುತ್ತೆ ಇದು ಹೇಗೆ ಸಾಧ್ಯ ಅಂತ ಹೇಳಿ ಏಕೆ ಅಂತ ಹೇಳಿದ್ರೆ ಬುಡಕಟ್ಟು ಜನಾಂಗೈಯಲ್ಲಿ ಭಾರತ ದೇಶದ ಭವ್ಯ ಭಾರತ ದೇಶದ ಅದು ಇವತ್ತಿನ ಸ್ಥಿತಿಯಲ್ಲಿ ಒಬ್ಬ ದೇಶದ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ಭಾರತದ ಪ್ರಥಮ ಪ್ರಜೆ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ಅನ್ಸುತ್ತೆ ಹೌದು ಖಂಡಿತ ಇದು ಸಾಧ್ಯ ಎಲ್ಲಿ ಆಡಳಿತವನ್ನ ಸಮರ್ಥವಾಗಿ ನಡೆಸುವಂಥವ್ರು ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡುವಂಥವರು ಸಂವಿಧಾನವನ್ನು ಸರ್ಕಾರವನ್ನ ನಡೆಸಬೇಕಾದ್ರೆ ಖಂಡಿತ ಇದೆಲ್ಲ ಸಾಧ್ಯ ಆಗತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಸಚಿವರಾಗಿದ್ದಾಗ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗಲಿಲ್ಲ ಅಂತ ತನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಆದರೆ ಇವತ್ತು ದ್ರೌಪದಿ ಮುರ್ಮು ಅವರನ್ನ ಭಾರತದ ಪ್ರಥಮ ಪ್ರಜೆಯನ್ನಾಗಿ ಆಯ್ಕೆ ಮಾಡಿರುವಂಥದ್ದು ಖಂಡಿತ ಬಾಬಾ ಸಾಹೇಬಿಯವರಿಗೆ ತುಂಬಾ ಸಂತೋಷವನ್ನ ಕೊಡುತ್ತೆ ಮತ್ತು ಅವರ ಆಶಯಗಳನ್ನ ಇವತ್ತು ಮೋದಿ ಸರ್ಕಾರಕ್ಕೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮತ್ತೆ ಜೊತೆ ಜೊತೆಗೆ ನಾವು ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಬೇಕಾಗಿದೆ ಕರ್ನಾಟಕದಲ್ಲಿ ಅಥವಾ ಹೊರಗಡೆ ಸಂವಿಧಾನ ಅಪಾಯದಲ್ಲಿದೆ ಪ್ರಜಾಪ್ರಭುತ್ವದ ಕೊಗ್ಗಲೆ ಆಗ್ತಾ ಇದೆ ಅಂತ ಹೇಳಿ ಮಂತ್ರಿಗಳು ಇನ್ನು ಯಾರ್ಯಾರೋ ಸಾಕಷ್ಟು ಜನ ಎಲ್ಲ ಮಾತಾಡ್ತೇವೆ ಆದರೆ ನಾವು ಒಂದು ಯೋಚನೆ ಮಾಡಬೇಕು ಸಂವಿಧಾನ ಬರ್ದಂತವರಿಗೆ ಅಂದಿನ ಪ್ರಸ್ತುತ ಸರ್ಕಾರಗಳು ಮನ್ನಣೆ ನೀಡಲಿಲ್ಲ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಮರಣ ಹೊಂದಿದ ನಂತರ ಅವರ ಮರಣ ಕ್ರಿಯೆಗಳನ್ನ ಒಂದಡಿ ಜಾಗವನ್ನು ಕೊಡದೇ ಇರುವಂತಹ ಸರ್ಕಾರಗಳು ಇವತ್ತಿನ ದಿನ ರಾಜಮನೆತನಗಳು ಸರ್ಕಾರ ನಡೆಸಬಾರ್ದು ರಾಜಪ್ರಭುತ್ವ ಇರಬಾರ್ದು ಅಂತ ಹೇಳ್ತೀವಿ ಆದರೆ ಕುಟುಂಬ ರಾಜಕಾರಣವನ್ನು ಪರೋಕ್ಷವಾಗಿ ನಾವು ಬೆಂಬಲಿಸ್ತಾ ಇದ್ದೀವಿ ಅಂತಹ ಸರ್ಕಾರಗಳಿಗೆ ಅಂತ ಕುಟುಂಬಗಳಿಗೆ ಬಕೀಟಿ ಹಿಡಿತಾ ಇರುವಂತವ್ರು ಸಂವಿಧಾನ ಅಪಾಯದಲ್ಲಿದೆ ಅಂತ ಹೇಳ್ತಾರೆ ನಾವು ನಮಗೆ ನೈತಿಕವಾದ ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ಬೇಕು ಕೆಲವೊಂದು ಹುದ್ದೆಗಳು ಕೆಲವೊಂದು ಪ್ರಶಸ್ತಿಗಳು ಕೇವಲ ಪ್ರತಿಷ್ಠಿತ ವಂಶಗಳಿಗೆ ಕುಟುಂಬಗಳಿಗೆ ವ್ಯಕ್ತಿಗಳಿಗೆ ಸೀಮಿತವಾಗಿದ್ದದ್ದು ಜನಸಾಮಾನ್ಯರಿಗೆ ದುರ್ಲಭವಾದದ್ದು ಇವತ್ತು ಮೋದಿ ಸರ್ಕಾರದಲ್ಲಿ ಎಲ್ಲದೂ ಸಾಧ್ಯವಾಗಿದೆ ಯಾರಿಗೆ ಅರ್ಹತೆ ಇರುತ್ತೋ ಯಾರು ನಿಜವಾಗ್ಲೂ ಅದಕ್ಕೆ ಅರ್ಹರಿರ್ತಾರೆ ಅಂತವರು ಅಂತ ಪ್ರಶಸ್ತಿಗಳಿಗೆ ಭಾಜನರಾಗ್ತಾರೆ ಹುದ್ದೆಗಳು ಸಿಗ್ತಾ ಇದ್ದಾವೆ ಸೊ ಇದು ಹೀಗೆ ಮುಂದುವರಿಲಿ ಈ ಮೋದಿ ಸರ್ಕಾರದ ಬಗ್ಗೆ ನನಗಂತೂ ತುಂಬಾ ಹೆಮ್ಮೆ ಇದೆ ನಾವು ಎಲ್ಲರೂ ಯೋಚನೆ ಮಾಡಬೇಕು ಏಕೆಂದರೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಹೇಳ್ಬೇಡ ಕೆಲವು ದಶಕಗಳಿಂದ ಇದೆ ಇಪ್ಪತ್ತ ವರ್ಷಗಳ ಹಿಂದೆ ಹೋದಾಗ ಕೆಲವೊಂದು ಹುದ್ದೆಗಳಿಗೆ ಕೆಲವೊಂದು ಇದಕ್ಕೆ ಯಾರು ಯಾರಿಗೆ ಸಿಗ್ತಾ ಇತ್ತು ಅಂತ ಗೊತ್ತು ಆದರೆ ಇವತ್ತಿನ ಸಂದರ್ಭದಲ್ಲಿ ಚೀಬೆಕಾಯಿ ಮಾರೋರಿಗೆ ಪದ್ಮಶ್ರೀ ಅವಾರ್ಡ್ ಸಿಗತ್ತೆ ನಾವು ಯೋಚನೆ ಮಾಡಬೇಕಾಗತ್ತಲ್ವಾ ಹೀಗೆ ಅಬ್ದುಲ್ ಕಲಾಂ ಇರ್ಬೋದು ರಾಮನಾಥ್ ಕೋವಿಂದ್ ಇರ್ಬೋದು ಇವತ್ತು ದ್ರೌಪದಿ ಮುರ್ಮಾ ಅವ್ರು ಬಂದಿದ್ದಾರೆ ಸೊ ತುಂಬಾ ಖುಷಿ ಆಗತ್ತೆ ಅವನ್ನ ವೆಲ್ಕಮ್ ಮಾಡ್ತೇವೆ ಮತ್ತೆ ನಮ್ಮ ಭವ್ಯ ಭಾರತದ ಬಗ್ಗೆ ನಮ್ಗೆ ಇನ್ನೂ ಹೆಮ್ಮೆ ಅನಿಸುತ್ತೆ ಇವತ್ತು ಬುಡಕಟ್ಟು ಜನಾಂಗದವರು ನಮ್ಮ ಭಾರತದ ಪ್ರಥಮ ಪ್ರಜೆ ಅಂತ ಹೇಳಿದ್ರೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಈ ಖುಷಿಯನ್ನ ಕಲ್ಪಿಸಿಕೊಟ್ಟ ಮೋದಿ ಸರ್ಕಾರಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡ್ತಿರ ಎಲ್ರಿಗೂ